ವಿರಾಮದ ನಂತರ ಮತ್ತೆ ಇಂಗುಲ್ಬರ್ಗಾ ನ್ಯೂಸ್ ಗೆ ಸ್ವಾಗತ ರಾಜ್ಯದಲ್ಲಿರುವ ಬರ ಪರಿಸ್ಥಿತಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಲ್ಲಿ ಮನವಿ ಸಲ್ಲಿಸಿ ಬರ ಪರಿಹಾರ ಒದಗಿಸಲು ರಾಜ್ಯದಿಂದ ಚುನಾಯಿತರಾದ 15 ಲೋಕಸಭಾ ಸದಸ್ಯರು ಮೊದಲು ಪ್ರಯತ್ನಿಸಲಿ ಅದು ಬಿಟ್ಟು ಬರ ಅಧ್ಯಯನ ಮಾಡಲು ರಾಜ್ಯದಲ್ಲಿ ಬಿಜೆಪಿ ಅವರು ಬರುತ್ತಿರುವುದು ಅವರಿಗೆ ಶೋಭೆ ತರುವುದು ಇಲ್ಲ ಎಂದು ಕೆಕೆಆರ್ಡಿಬಿ ಅಧ್ಯಕ್ಷ ಹಾಗೂ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ ನಗರದಲ್ಲಿ ಮಾತನಾಡಿದ ಅವರು ಗುತ್ತಿಗೆದಾರರಿಂದ ಶೇಕಡಾ 40% ಕಮಿಷನ್ ಪಡೆದು ಬಿಜೆಪಿಗರು ಕಾಂಗ್ರೆಸ್ ಬಗ್ಗೆ ಮಾತನಾಡುವ ನೈತಿಕತೆ ಇಲ್ಲ ಭ್ರಷ್ಟಾಚಾರದಲ್ಲಿ ಮುಗಿಬಿದ್ದ ಬಿಜೆಪಿಯನ್ನು ರಾಜ್ಯದ ಜನತೆಯೇ ಸೋಲಿಸಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಬ್ಲೂಟೂತ್ ಕಿಂಗ್ ಪಿನ್ಗೂ ಕಾಂಗ್ರೆಸ್ಗೂ ಸಂಬಂಧವಿಲ್ಲ ಸಮಾಜವಾದಿ ಪಕ್ಷದಿಂದ ಸ್ಪರ್ಧಿಸಿದ್ದ ಆರ್ಡಿ ಪಾಟೀಲ್ ಅವರನ್ನು ಶೀಘ್ರವೇ ಪೊಲೀಸರು ಬಂಧಿಸಿ ವಿಚಾರಣೆ ಒಳಪಡಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಆರ್ಡಿ ಪಾಟೀಲ್ಗೂ ಕಾಂಗ್ರೆಸ್ಗೂ ಸಂಬಂಧವಿದೆ ಎಂದು ಆರೋಪ ಮಾಡಿರುವ ಬಿಜೆಪಿಯ ಉಪಾಧ್ಯಕ್ಷ ವಿಜೇಂದ್ರ ಅವರು ಸಾಕ್ಷಿ ಇಲ್ಲದೆ ಮಾತನಾಡುವುದು ಒಳ್ಳೆತನದಲ್ಲ ಇದೇ ವೇಳೆ ಮಾತನಾಡಿದ ಅವರು ನಾನು ಮಂತ್ರಿ ಸ್ಥಾನದ ಆಕಾಂಕ್ಷಿ ಮುಂಬರುವ ಲೋಕಸಭಾ ಚುನಾವಣೆ ಮುಗಿದ ಬಳಿಕ ಮಂತ್ರಿ ಮಂಡಲ ವಿಸ್ತರಣೆಯಾಗುವ ಸಾಧ್ಯತೆ ಇದ್ದು ಹೈಕಮಾಂಡ್ ಒಪ್ಪಿದ್ರೆ ನಾನು ಸಹ ಮಂತ್ರಿಯಾಗುವ ಆಕಾಂಕ್ಷಿಯಾಗಿದ್ದೇನೆ ಎಂದರು ಈಗಾಗಲೇ ಕೆಕೆಆರ್ಡಿಬಿ ಅಧ್ಯಕ್ಷ ಸ್ಥಾನದಲ್ಲಿ ತೃಪ್ತಿಕರವಾಗಿ ಜನಪರ ಕಾರ್ಯ ನಿರ್ವಹಿಸುತ್ತಿದ್ದೇನೆ ಎಂದು ಡಾಕ್ಟರ್ ಅಜಯ್ ಸಿಂಗ್ ಅವರು ಸ್ಪಷ್ಟ ತಿಳಿಸಿದ್ದಾರೆ ನಮ್ಮಲ್ಲಿ ಇರತಕ್ಕಂತ ಒಂದು ಸುಭದ್ರ ಸರ್ಕಾರ ಮಾಡತಕ್ಕಂತ ಈಗಾಗಲೇ ನಾಲ್ಕು ಯೋಜನೆಗಳನ್ನು ನಾವು ಪ್ರಾರಂಭ ಮಾಡಿದೀವಿ ಐದನೇ ಯೋಜನೆಯೂ ಕೂಡ ಮೊನ್ನೆ ಸಚಿವರಾಗಿರುವಂತ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕೂಡ ಹೇಳಿದ್ದಾರೆ ಡಿಸೆಂಬರ್ ಜನವರಿಯಲ್ಲೂ ಕೂಡ ನಮ್ಮ ಐದನೇ ಯೋಜನೆಯೂ ಕೂಡ ಪ್ರಾರಂಭ ಆಗ್ತಾ ಇದೆ ಹಳ್ಳಿ ಹಳ್ಳಿಯಲ್ಲಿ ಇರತಕ್ಕಂತ ನಾವು ಗೃಹಲಕ್ಷ್ಮಿ ಕಾರ್ಯಕ್ರಮ ನಾವು ಮಾಡಿದೀವಿ ಇವತ್ತು ಈ ಬಾರಿ ಒಂದು 8 ತಿಂಗಳಲ್ಲಿ ಸುಮಾರು ಒಂದು 22000 ಕೋಟಿ ಅಷ್ಟು ಹಣವು ಕೂಡ ನಾವು ಜನರಿಗೆ ಮುಟ್ತದೆ ಒಂದೇ ಒಂದು ಕ್ಷೇತ್ರದಲ್ಲಿ ಕನಿಷ್ಠ 80 ರಿಂದ 100 ಕೋಟಿ ಹಣ ಪ್ರತಿ ತಿಂಗಳು ನಾವು ಮುಟ್ತಾ ಇದೀವಿ ಅದರ ಜೊತೆಯಾಗಿ ಹಳ್ಳಿ ಹಳ್ಳಿ ತಾವೆಲ್ಲರೂ ಕೂಡ ನೋಡ್ತೀವಿ ಉಚಿತವಾಗಿ ಎಲ್ಲ ಮಹಿಳೆಯರು ಕೂಡ ಎಲ್ಲಾ ಕಡೆ ಹೋಗ್ತಾ ಇದ್ದಾರೆ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಸುಭದ್ರವಾದ ಒಂದು ಸರ್ಕಾರ ಈಗಾಗಲೇ 135 ಸೀಟ್ ಅನ್ನು ನಾವು ಗೆದ್ದಿದ್ದೀವಿ ಮುಂದೆ ಬರತಕ್ಕಂತ ದಿನಗಳಲ್ಲಿ ಏನು ಕೂಡ ತೊಂದರೆ ಇಲ್ಲ ನಮ್ಮ ವಿರೋಧ ಪಕ್ಷದವರು ಯಾವಾಗಲೂ ಕೂಡ ಟೀಕೆ ಟಿಪ್ಪಣಿಯನ್ನು ಮಾಡ್ತಾ ಇರ್ತಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಅವರು ಎಲ್ಲಾ ಕಡೆ ಮತ್ತು ಮಾನ್ಯ ಮುಖ್ಯಮಂತ್ರಿ ಅವರು ಮಾನ್ಯ ಉಪಮುಖ್ಯಮಂತ್ರಿ ಅವರು ಎಲ್ಲಾ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ ಇವತ್ತು ಪರಿಸ್ಥಿತಿ ಹೆಂಗ್ ಬಂದ್ಬಿಟ್ಟಿದೆ ಅಂದ್ರೆ ಬಿಜೆಪಿ ಅವರಿಗೆ ಬಿಜೆಪಿ ಅವರು ಹಳ್ಳಿ ಹಳ್ಳಿಯಲ್ಲಿ ಹೋಗಿ ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಬರದ ಪ್ರಕಾರ ಅದ ಅವಶ್ಯಕತೆ ಇದೆನಾ ಇವತ್ತು ಕರ್ನಾಟಕ ರಾಜ್ಯದ ಜನತೆ 2019 ರಲ್ಲಿ ಸುಮಾರು 25 ಸೀಟ್ ಅವರು ಗೆಲ್ಸಿದ್ದಾರೆ ಎಲ್ಲರೂ ಸೇರಿ ಮಾನ್ಯ ಪ್ರಧಾನಮಂತ್ರಿ ಹತ್ರ ಅವರು ಹೋಗಿ ಅವರು ಹೇಳಬೇಕು ಇಲ್ಲಿ ಇರತಕ್ಕಂತ ಬರ ಘೋಷಣೆಯನ್ನು ಏನು ಮಾಡಿದ್ದಾರೆ ಅನುದಾನ ಬಿಡುಗಡೆ ಮಾಡಬೇಕಂತ ಆದರೆ ಕಳೆದ 5 ವರ್ಷದಲ್ಲಿ ಎಷ್ಟು ಬಾರಿ ಪ್ರಧಾನಮಂತ್ರಿ ಹತ್ರ ಅವರು ನಿಯೋಗ ತಗೊಂಡು ಹೋಗಿದ್ದಾರೆ ಯೋಗ ಹಳ್ಳಿ ಹಳ್ಳಿ ಹೋಗೋದು ಏನು ಪ್ರಯೋಜನ ಅವರು ಏನು ಮಾಡಬೇಕು ಅವರು ಏನು ಮಾಡಬೇಕಿದೆ ಅಂದ್ರೆ ಎಲ್ಲರೂ ಸೇರಿ ನಮಗೆ 25 ಜನ ನಾವು ಲೋಕಸಭಾ ಸದಸ್ಯರಿದ್ದೀವಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ ತಾವು ಮಾಡಬೇಕು ಅಂತ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ ಅವರು ಪ್ರಶ್ನೆ ಮಾಡಬೇಕು ಆದರೆ ಅದನ್ನು ಬಿಟ್ಟು ಇವಾಗ ಹೋಗಿ ಬರ ವೀಕ್ಷಣೆ ಮಾಡಕ್ಕೆ ಅವರು ಹೋಗ್ತಾ ಇದ್ದಾರೆ ಅದಕ್ಕೆ ಏನು ಅರ್ಥ ಅನ್ನಿದೀವಿ ಇವಾಗ ಇಲ್ಲ ಘೋಷಣೆ ಸೀಮಿತ ಅಂತಲ್ಲ ಇವಾಗ ಅನುದಾನ ಬಿಡುಗಡೆ ಇವಾಗ ಸ್ವಲ್ಪ ಅನುದಾನ ಕೊರತೆ ಇರಬಹುದು ಆದರೆ ಜನರಿಗೆ ಅನುಕೂಲ ಆಗತಕ್ಕಂತ ಈಗಲೇ ತಾವು ಹೇಳಿದ್ರಿ ಬರ ಪರಿಸ್ಥಿತಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೀವಿ ಮೊನ್ನೆ ತಾನೇ ಈ ಒಂದು ಭಾಗದ ಶಾಸಕರು ನಾವೆಲ್ಲರೂ ಕೂಡ ಸೇರಿ ಮಾನ್ಯ ಮುಖ್ಯಮಂತ್ರಿ ಅವರಿಗೂ ಕೂಡ ಮನವಿ ನಾವು ನೀಡಿದ್ವಿ ಇಲ್ಲಿ ಸಮಸ್ಯೆ ಆಗ್ತಾ ಇದೆ ಯಾಕಂದ್ರೆ ಯಾವಂದ್ರೆ ರೀತಿಯಿಂದ ಇಲ್ಲಿ ಒಂದು ನೀರು ಬಿಡಬೇಕು ಅಂತ ನಾವೆಲ್ಲರೂ ಕೂಡ ಕೇಳಿದ್ವಿ ಅದನ್ನು ಕೂಡ ಇವತ್ತಿನ ದಿವಸ ಹಳ್ಳಿಯಲ್ಲಿ ಈ ಒಂದು ಭಾಗದಲ್ಲಿ ವಾರ ಬಂದಿ ಇದ್ದಿದ್ದು ನಾವು ಬಂದ್ ಮಾಡಿ ನೀರು ಬಿಡತಕ್ಕಂತ ಒಂದು ಪ್ರಯತ್ನವೂ ಕೂಡ ನಾವು ಮಾಡಿದೀವಿ ಅದಾಗಿದ್ದು ಅಂದ್ರೆ ಈ ಒಂದು ಭಾಗದ ಎಲ್ಲ ಶಾಸಕರು ಸಚಿವರು ನಾವೆಲ್ಲರೂ ಸೇರಿ ನಾವು ಅದು ಮಾಡಿದೀವಿ ಮಾನ್ಯ ಮುಖ್ಯಮಂತ್ರಿ ಅವರು ಸ್ಪಂದಿಸಿ ಈ ಒಂದು ಭಾಗದ ಜನರಿಗೆ ಇಲ್ಲ ಅಂದ್ರೆ ಬೆಳೆನೆ ಹೋಗ್ತಾ ಇತ್ತು ಅದಕ್ಕೂ ನಾವೆಲ್ಲರೂ ಕೂಡ ಹೋಗಿ ಜನರಿಗೆ ಅನುಕೂಲ ಆಗಬೇಕಂತ ನಾವು ಮಾಡಿದೀವಿ ನೀರಿಂದು ಕೊರತೆ ಇದೆ ನೀರಿನ ಸಮಸ್ಯೆ ಇದೆ ನೆನ್ನೆ ಮೊನ್ನೆ ಒಂದು ಕೆಲವು ದಿನಗಳಿಂದ ಸ್ವಲ್ಪ ಮಳೆ ಬಂದಿದೆ ಅದರಿಂದ ಸ್ವಲ್ಪ ಜನರಿಗೆ ಅನುಕೂಲ ಆಗಬಹುದು ಆದರೆ ಇವತ್ತಿನ ದಿವಸ ಇದು ಒಂದು ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಯಾವ ಒಂದು ರೀತಿಯಿಂದ ಮಾಡಬೇಕು ಅಂತ
ना अब वार बंदी आगली बेरे बेरे विषय आगली टेल एंड के नीर मुटबेकागली अब भाला तुंद्रे आगता है इदे वंद रीति मुंदे बर्तकंत दिन हिंगे इद्रे कुड़ियों नीरिंदु कूड़ा भाला समस्या बर्तदे वंद वेले मलेने बंदिल्ल अंद्रे अदक्के सकरु माने मुख्यमंत्री भेटी आगिद्वि केवल 15 दिवस हिंदे ना भेटी आगि अवरिगे ओंदु प्रस्तावने कूड़ा ना कोट्टिद्वि ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಶಾಸಕರು ಯಾಕಂದರೆ ನಮ್ಮ ಭಾಗದಲ್ಲಿ ಸುಮಾರು 8 ಜನ ಸಚಿವರಿದ್ದಾರೆ ಮತ್ತು ಶಾಸಕರು ನಾವೆಲ್ಲರೂ ಸೇರಿ ಮಾನ್ಯ ಮುಖ್ಯಮಂತ್ರಿಯಲ್ಲಿ ನಾವು ಪ್ರಸ್ತಾವನೆ ಇಡ್ತೀವಿ ವಾರಾಬಂದಿ ಏನು ಮಾಡ್ತಾ ಇದ್ರು ವಾರಾಬಂದಿಯನ್ನು ನಿಲ್ಲಿಸಿ ಸತತವಾಗಿ ಈ ಒಂದು ಭಾಗದ ರೈತರಿಗೆ ಅನುಕೂಲ ಆಗಬೇಕಂತ ಮಾಡಿದೀವಿ ಮತ್ತೊಮ್ಮೆ ತಾವು ಹೇಳ್ತಕ್ಕಂಥ ವಿಷಯ ನಾವು ಸಚಿವರು ಮತ್ತು ಶಾಸಕರು ಮುಂದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಭೇಟಿಯಾಗಿ ನೀರ್ ಬಿಡಿಸೋಕೆ ಪ್ರಯತ್ನ ಮಾಡ್ತೀವಿ ಅದಲ್ಲದೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದನೂ ಕೂಡ ಯಾವೊಂದು ರೀತಿಯಿಂದ ನಾವು ಏನಾದರೂ ಜನರಿಗೆ ರೈತರಿಗೆ ವಿಶೇಷವಾಗಿ ಅನುಕೂಲ ಮಾಡಬೇಕಂತ ಒಂದು ಚಿಂತನೆ ನಡೆದಿದೆ ಅದು ಕಾರ್ಯರೂಪಕ್ಕೆ ಅಲ್ಲ ಅಲ್ಲ ಅದರ ಬಗ್ಗೆ ಅಲ್ಲ 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 ಅರ್ಥ ಮಾಡ್ಕೊಳ್ಳ್ರಿ ಅಲ್ಲ ನಾನು 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 ನಿಮಗೆ ಏನು ಕಮಿಟ್ಮೆಂಟ್ ಮಾಡಕ್ಕೆ ಸಾಧ್ಯ ಇಲ್ಲ ಆದರೆ ಯಾವ ಒಂದು ರೀತಿಯಿಂದ ನಾವು ಅನುಕೂಲ ಮಾಡಬಹುದು ಅವರು ನೆರವಿಗೆ ಬರಬಹುದು ಅಂತ ಚಿಂತನೆ ಮಾಡ್ತಾ ಇದೀವಿ ನಾವು ಕಟ್ಟಬೇಕು ಅಂತ ಇವಾಗ ನಾವು ಎಲ್ಲ ಬೈಲಾಸ್ ನೋಡಬೇಕಾಗ್ತದೆ ಪ್ರೊವಿಷನ್ ನೋಡಬೇಕಾಗ್ತದೆ ನಾನು ಅಧ್ಯಕ್ಷನಾಗಿ 2 ತಿಂಗಳು ಆಗಿದೆ ನಾವು ಅದರ ಬಗ್ಗೆ ಚಿಂತನೆ ಮಾಡ್ತಾ ಇದೀವಿ ನಾನು ಒಂದ ಸತಿ ನಮಗೆ ಸರಿಯಾಗಿ ನಮಗೆ ಇನ್ಫರ್ಮೇಷನ್ ಸಿಕ್ಕ ನಂತರನೇ ನಮಗೆ ನಾವು ಯಾವ ಒಂದು ರೀತಿಯಿಂದ ಮಾಡಬಹುದು ಅಂತ ಹೇಳಬಹುದು ನಿಮ್ಗೆ ಸಲ ಪ್ರತಿ ಸರ್ಕಾರ ತಾವ ಹಿಂದೆ ತಾವ ತಗದು ನೋಡಿದ್ರೆ ಸಂಪೂರ್ಣವನ್ನಲ್ಲಿ ಯಾವಾಗಲೂ ಕೂಡ ಚೇಂಜಸ್ ಆಗೇ ಆಗ್ತದೆ ಬಹುಶಃ ಎಂಪಿ ಎಲೆಕ್ಷನ್ ಆದ ನಂತರ ಚೇಂಜಸ್ ಕೆಲವು ಚೇಂಜಸ್ ಆಗಬಹುದು ನಾವು ಕಾದು ನೋಡಬೇಕಾಗ್ತದೆ ಇವಾಗ ನಮ್ಮ ಗುರಿ ಏನಿದೆ ಕರ್ನಾಟಕ ರಾಜ್ಯದಲ್ಲಿ 28 ಸೀಟ್ ಪೈಕಿಯಲ್ಲಿ ನಾವು ಕನಿಷ್ಠ 20 ಆದರೂ ಗೆಲ್ಲಬೇಕು ಅಂತ ಮಾನ್ಯ ಮುಖ್ಯಮಂತ್ರಿ ಅವರು ಉಪಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ನಾವು ಎಲ್ಲರೂ ಕೂಡ ಸೇರಿ ಒಗ್ಗಟ್ಟಾಗಿ ಕನಿಷ್ಠ 20 ಸೀಟು ನಾವು ಕರ್ನಾಟಕ ರಾಜ್ಯದಲ್ಲಿ ನಾವು ಗೆಲ್ಲಬೇಕು ಇವತ್ತು ತಾವು ಪರಿಸ್ಥಿತಿ ನೋಡ್ತಾ ಇದ್ದೀರಿ 5 ರಾಜ್ಯದಲ್ಲಿ ಚುನಾವಣೆ ನಡೆಯತಾ ಇದೆ 5ರಲ್ಲಿ ಕನಿಷ್ಠ 3-4 ನಾವು ಕಾಂಗ್ರೆಸ್ ಗೆಲ್ಲೋರು ಇದೀವಿ ಡಿಸೆಂಬರ್ 3ನೇ ತಾರೀಕಿಗೆ ಫಲಿತಾಂಶ ಹೊರಗಡೆ ಬರ್ತದೆ ಇವತ್ತು ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಮುನ್ನಡೆ ಸಾಧಿಸಿದೆ ಛತ್ತೀಸ್‌ಗಢ ಅಲ್ಲಿ ಖಂಡಿತವಾಗಿ ನಾವು ಗೆದ್ದೇ ಗೆಲ್ತೀವಿ ರಾಜಸ್ಥಾನ ಅಲ್ಲಿ ಪೈಪೋಟಿ ನಡೆದಿದೆ ಇವತ್ತು ಪರಿಸ್ಥಿತಿ ತಾವು ತೆಲಂಗಾಣದಲ್ಲಿ ಏನು ನೋಡ್ತಾ ಇದ್ದೀರಾ ಅಂದ್ರೆ ಅಲ್ಲೂ ಕೂಡ ಕಾಂಗ್ರೆಸ್ ಬರ್ತಕ್ಕಂತ ಒಂದು ಸಂದರ್ಭ ಇದೆ ಇದೆಲ್ಲ ನೋಡಿ ಇವತ್ತು ನಮ್ಮ ವಿರೋಧ ಪಕ್ಷದವರು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಯುವಕ ತಂಕ ವಿರೋಧ ಪಕ್ಷದ ನಾಯಕರು ಇತಿಹಾಸದಲ್ಲೆಲ್ಲೂ ಕೇಳಲಿಲ್ಲ ಇದು ಚುನಾವಣೆ ಆಗಿ 6 ತಿಂಗಳು ಆಗ್ತಾ ಇದೆ ವಿರೋಧ ಪಕ್ಷದ ನಾಯಕರು ನೇಮಕ ಮಾಡಕ್ಕೆ ಅವರ ಕೈಯಲ್ಲಾಗಿಲ್ಲ ಅವರ ಕೈಯಲ್ಲಿ ಇವಾಗ ಅಧ್ಯಕ್ಷರ ಸ್ಥಾನ ಏನು ಒಂದ ನ್ಯಾಷನಲ್ ಪಾರ್ಟಿ ಒಂದು ಅಧ್ಯಕ್ಷ ಸ್ಥಾನ ಇದೆ ಅದರಲ್ಲಿ ಅಧ್ಯಕ್ಷ ಸ್ಥಾನ ನಾವು ನೇಮಕ ಮಾಡ್ತೀವಿ ಅಂತ ಅಂದ್ರೂ ಕೂಡ ಆಗಿಲ್ಲ ಅವರು ಎಲ್ಲರೂ ಸೇರಿ 25 ಲೋಕಸಭಾ ಸದಸ್ಯರು ಸೇರಿ ಅವರು ಮಾನ್ಯ ಪ್ರಧಾನಮಂತ್ರಿ ಹತ್ರ ಈ ಒಂದು ಭಾಗದ ರೈತರಿಗೆ ಸಂಕಷ್ಟದಲ್ಲಿ ಮತ ಹಾಕಿದ್ದಾರೆ ಓಟ್ ಹಾಕಿದ್ದಾರೆ ನಮ್ಮ ಗೆಲ್ಸಿದ್ದಾರೆ ತೋ ಪರಿಹಾರ ಕೊಡ್ರಿ ಅಂತ ಹೇಳಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅದಕ್ಕೆ ಅವ್ರು ಏನು ಮಾಡಬೇಕಂತ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ಅವರು ಹಳ್ಳಿಗೆ ಹೋಗಿ ಸುಮ್ಮನೆ ನಾವು ಬರ ವೀಕ್ಷಣೆ ಮಾಡ್ತೀವಿ ಅಂತ ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರುಕುಂ ಪಟೇಲ್ ಭೀಮರೆಡ್ಡಿ ಪಾಟೀಲ್ ಇಟಗಿ ಭಗವರಾಯ ಗೌಡ ಪಾಟೀಲ್ ಕಲ್ಯಾಣರಾವ್ ಪಾಟೀಲ್ ಭಗವಂತರಾಯ ಗೌಡ ಅಂಕಲಗಿ ಭೀಮಾ ಶಂಕರ್ ವಿಭೂತಿ ಸದಾನಂದ ಪಾಟೀಲ್ ಶಾಂತಪ್ಪ ಕೊಡಲಗಿ ವಿಜಯಕುಮಾರ್ ಹಿರೇಮಠ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಎನ್ ಗುಲ್ಬರ್ಗಾ ನ್ಯೂಸ್